ಒಂದು ಫ್ರಾಡ್ ನ್ಯೂಸ್ ಆಗಿದೆ ಇವರೇ ಎಲ್ಲಿ ಅಂತ ಹೇಳ್ತೇನೆ. ಹುಬ್ಬಳ್ಳಿಯಲ್ಲಿ ಹಣ ಡಬಲ್ ಮಾಡ್ತಾ ಅಂತ ಹೇಳಿ 20 ಲಕ್ಷ ವಂಚನೆ. ಟ್ರೇಡಿಂಗ್ನಲ್ಲಿ ಹಣ ಹೂಡಿಕೆ ಮಾಡಿದರೆ ಹೆಚ್ಚು ಲಾಭ ನೀಡುವುದಾಗಿ ವಿದ್ಯಾರ್ಥಿಯೊಬ್ಬನಿಗೆ 20 ಲಕ್ಷ ರೂಪಾಯಿ ವಂಚನೆ ಎಸಗಿದ ಘಟನೆ ವರದಿಯಾಗಿದೆ. ಕುಂದಗೋಳ ತಾಲೂಕಿನ ಕಮಡೊಲ್ಲಿ ಗ್ರಾಮದ ವಿದ್ಯಾರ್ಥಿ ಸಂದೀಪ್ ಜುಟ್ವಾಲ್ ಎಂಬವನಿಗೆ 4 ಅಪರಿಚಿತರು ಆನ್ಲೈನ್ನಲ್ಲಿ ವಂಚನೆ ಎಸಗಿದ್ದಾರೆ. ಗುಜರಾತ್ ಮೂಲದ ಸೋನಿ ರಾಹುಲ್, ಭೂಮಿಕಾ ಐಶ್ವರ್ಯ, ಜುಬೇದಾ ಬೇಗಂ ಎಂಬವರ ವಿರುದ್ಧ ಸಂದೀಪ್ ಸೈಬರ್ ಕ್ರೈಂ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಹಂತ ಹಂತವಾಗಿ ಆರೋಪಿಗಳು ಸಂದೀಪ್ನಿಂದ ಆನ್ಲೈನ್ನಲ್ಲಿ ಹಣ ವರ್ಗಾಯಿಸಿಕೊಂಡಿದ್ದಾರೆ. ಅಲ್ಲದೆ ಅವರ ತಂದೆಯ ಕಾರನ್ನು ಬೇರೆಯವರ ಹೆಸರಿಗೆ ನೋಂದಾಯಿಸಿ ವಂಚಿಸಿದ್ದಾರೆ ಎಂದು ದೂರಲ್ಲಿ ತಿಳಿಸಲಾಗಿದೆ. ನಿಮಗೆ ಇಷ್ಟವಾದರೆ ನನ್ನ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ.